ಸಾರಿಗೆ ಸಚಿವ ಶ್ರೀರಾಮುಲು ಅವರು ಕೊಟ್ಟಂತಹ ಮಾಹಿತಿ ಅಪಘಾತದಲ್ಲಿ 7 ಮಂದಿ ಮೃತಪಟ್ಟ ಬಗ್ಗೆ ಮಾಹಿತಿ ಇದೆ ಅದರಲ್ಲಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಬಸ್ ಅಪಘಾತದಲ್ಲಿ 7 ಮಂದಿ ಮೃತಪಟ್ಟಿರುವ ಮಾಹಿತಿ ಇದೆ ಮೃತಪಟ್ಟವರಲ್ಲಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಡ್ರೈವರ್ ಕ್ಲೀನರ್ ಸೇರಿ 32 ಮಂದಿ ಬಸ್ನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು ಇನ್ನಂತ ಅಪಘಾತದ ಬಗ್ಗೆ ಸಾರಿಗೆ ಸಚಿವ ಶ್ರೀರಾಮುಲು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಪ್ರಾಥಮಿಕ ತನಿಖೆಯ ವರದಿ ಇದು ಹಾಗಾಗಿ 32 ಮಂದಿ ಪ್ರಯಾಣ ಬೆಳೆಸಿದ್ರು ಅದರಲ್ಲಿ 7 ಮಂದಿ ಮೃತಪಟ್ಟಿದ್ದಾರೆ ಮೃತಪಟ್ಟ 7 ಮಂದಿಯಲ್ಲಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ ಟೆಂಪೋವನ್ನ ತಪ್ಪಿಸೋದಕ್ಕೆ ಹೋಗಿ ಈ ಒಂದು ಅಪಘಾತ ಆಗಿರೋದು ಮುಂದಿನ ದಿವಸಗಳಲ್ಲಿ ಹೀಗಾಗದಂತೆ ಕ್ರಮವನ್ನ ವಹಿಸಲಾಗುತ್ತೆ ಇನ್ನು ಪರಿಹಾರದ ಬಗ್ಗೆ ಸಿಎಂ ಜೊತೆಗೆ ಚರ್ಚಿಸಿ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಸಾರಿಗೆ ಸಚಿವ ಶ್ರೀರಾಮುಲು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವ ಶ್ರೀರಾಮುಲು ಈ ಒಂದು ಬಸ್ ಅವಘಡದ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಪ್ರಾಥಮಿಕ ತನಿಖಾ ವರದಿಯ ಪ್ರಕಾರ 7 ಮಂದಿ ಮೃತಪಟ್ಟಿದ್ದಾರೆ ಮೃತಪಟ್ಟ 7 ಮಂದಿಯಲ್ಲಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಡ್ರೈವರ್ ಕ್ಲೀನರ್ ಸೇರಿ 32 ಮಂದಿ ಪ್ರಯಾಣ ಮಾಡುತ್ತಾ ಇದ್ದರು ಎಲ್ಲರೂ ಕೂಡ ಸಿಕಂದರಾಬಾದ್ ಮೂಲದವರು ಇನ್ನ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಇದು ಖಾಸಗಿ ಬಸ್ ಆಗಿರೋದ್ರಿಂದ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ನಾವು ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಸಾರಿಗೆ ಸಚಿವ ಶ್ರೀರಾಮುಲು ಈ ಘಟನೆಯ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿಜ ಇದಕ್ಕೊಂದು ಘೋರ ದುರಂತ ನಡೆಯಬಾರದಂತಹ ಘಟನೆ ನಡೆದು ಹೋಗಿದೆ ಅರ್ಜುನ್ ಅವರ ಮಗನ ಹುಟ್ಟಿದ ಹಬ್ಬಕ್ಕಾಗಿ ಅಂತ ಹೇಳಿ ಗೋವಾಗೆ ಹೋಗಿದ್ರು ಮೇ 29ನೇ ತಾರೀಕು ಹೈದರಾಬಾದ್ ನಿಂದ ಗೋವಾಗೆ ಇಡೀ ಕುಟುಂಬ ಪ್ರಯಾಣ ಬೆಳೆಸಿತ್ತು ಆರೆಂಜ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಖಾಸಗಿ ಕಂಪನಿಗೆ ಸೇರಿದಂತಹ ಬಸ್ನಲ್ಲಿ ಪ್ರಯಾಣ ಬೆಳೆಸಿರ್ತಾರೆ ಮೇ 29ನೇ ತಾರೀಕು ಹೈದರಾಬಾದ್ ನಿಂದ ಗೋವಾಗೆ ಹುಟ್ಟಿದ ಹಬ್ಬದ ಆಚರಣೆಯ ಬಳಿಕ ವಾಪಸ್ ಹೈದರಾಬಾದ್ ಗೆ ಹೋಗುವಂತಹ ಸಂದರ್ಭದಲ್ಲಿ ಕಲ್ಬುರ್ಗಿಯ ಕಮಲಾಪುರದಲ್ಲಿ ಇವತ್ತು ಬೆಳಗ್ಗೆ 6:15 ರ ಸುಮಾರಿಗೆ ಈ ಘೋರ ದುರಂತ ಸಂಭವಿಸಿದೆ ಇದುವರೆಗೂ ಲಭ್ಯ ಆಗಿರುವಂತಹ ಪ್ರಾಥಮಿಕ ಮಾಹಿತಿಯ ಪ್ರಕಾರ 7 ಮಂದಿ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿರುವ 7 ಮಂದಿಯಲ್ಲಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅಂತ ಸಾರಿಗೆ ಸಚಿವ ಶ್ರೀರಾಮುಲು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಸ್ ಕ್ಲೀನರ್ ಜೊತೆಗೆ ಡ್ರೈವರ್ ಸೇರಿ 32 ಮಂದಿ ಒಟ್ಟು ಪ್ರಯಾಣ ಬೆಳೆಸಿದ್ರು ಅನ್ನೋ ಮಾಹಿತಿಯನ್ನ ಕೂಡ ಶ್ರೀರಾಮುಲು ಕೊಟ್ಟಿರೋದು ಜೊತೆಗೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಬೇಕು ಯಾಕಂದ್ರೆ ಇದು ಖಾಸಗಿ ಬಸ್ ಆಗಿರೋದ್ರಿಂದ ಪರಿಹಾರದ ಕುರಿತಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳುತ್ತೀವಿ ಅಂತ ಈ ಘಟನೆಗೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಮಾಹಿತಿಯನ್ನ ಕೊಟ್ಟಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ